ಹತ್ಯೆಗೆ ಪ್ಲಾನ್ ಮಾಡಿದ್ದಾರ ಉಗ್ರರು. ಬೆಂಗಳೂರಿಗೂ ಬಂದು ಹೋದ್ರ ಭಸ್ಮಾಸುರರು. ಲಂಕೆಗಿಂತಲೂ ಭಯಾನಕ ದಾಳಿಗೆ ಸ್ಕೆಚ್ ಹಾಕಿದ್ದಾರ ನರಕಾಸುರರು. ಇದೆ ಈ ಹೊತ್ತಿನ ಫೋಕಸ್ 18, ಟಾರ್ಗೆಟ್ ಮೋದಿ. ನಾನು ಚೈತ್ರರಾಜ್. ಪ್ರಧಾನಿ ಮೋದಿ ಹತ್ಯೆಗೆ ಉಗ್ರರು ಒಂದು ಭಯಾನಕ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಏನು ಅಂತ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗಿ ಹೋಗ್ತೀರಾ. ಹಾಗಾದ್ರೆ ಮೋದಿ ಹತ್ಯೆಗೆ ಪ್ಲಾನ್ ಮಾಡಿರೋ ಆ ಉಗ್ರರು ಯಾರು? ಅವರ ಪ್ಲಾನ್ ಹೇಗಿದೆ? ಮೋದಿ ಹತ್ಯೆಗೆ ಅವರು ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ರು? ಆ ರಕ್ತ ಪಿಪಾಸುಗಳು ನಮ್ಮ ಬೆಂಗಳೂರಿಗೂ ಬಂದು ಹೋಗಿದ್ರ? ಲಂಕೆಗಿಂತಲೂ ಭಯಾನಕ ದಾಳಿಗೆ ಅವರು ಸಂಚು ರೂಪಿಸಿದ್ದಾರ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮುಂದೆ. ಮೋದಿ ಹತ್ಯೆಗೆ ಉಗ್ರರ ಭಯಾನಕ ಪ್ಲಾನ್. ಬೆಂಗಳೂರಿಗೂ ಬಂದು ಹೋದ್ರ ಭಸ್ಮಾಸುರರು. ಲಂಕೆಗಿಂತಲೂ ಭಯಾನಕ ದಾಳಿಗೆ ನಡೆದಿದ್ಯಾ ಸ್ಕೆಚ್? ಇವು ಸಿಸಿಟಿವಿಯಲ್ಲಿ ಸರಿಯಾದ ಭಯಾನಕ ಸೂಸೈಡ್ ಬಾಂಬ್ ಸ್ಫೋಟದ ದೃಶ್ಯಗಳು. ಆದರೆ ಇದಕ್ಕಿಂತ 100 ಪಟ್ಟು ಭೀಕರವೆನಿಸಿರೋ ಸರಣಿ ಬಾಂಬ್ ಸ್ಫೋಟಗಳು ಕಳೆದ ತಿಂಗಳು ಶ್ರೀಲಂಕಾದ ಕೊಲಂಬೋ ನಗರದಲ್ಲಿ ನಡೆದು ಹೋಗಿದೆ. ಒಟ್ಟು 8 ಕಡೆ ಸಂಭವಿಸಿದ ಆತ್ಮಾಹುತಿ ಸರಣಿ ಬಾಂಬ್ ಸ್ಫೋಟಕ್ಕೆ ಸುಮಾರು 253 ಜನ ಸಾವನ್ನಪ್ಪಿದ್ರೆ 500ಕ್ಕೂ ಹೆಚ್ಚು ಮಂದಿ ರಕ್ತದ ಮಡುವಿನಲ್ಲಿ ವಿಲವಿಲ ವಿಲವಿಲ ಅಂತ ಒದ್ದಾಡ್ತಿದ್ರು. ಆ ಭಯಾನಕ ದೃಶ್ಯಗಳನ್ನ ಕಂಡು ಇಡೀ ಜಗತ್ತೇ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಸೇಮ್ ಟು ಸೇಮ್ ಇಂಥದ್ದೇ ಭಯಾನಕ ಆತ್ಮಾಹುತಿ ಬಾಂಬ್ ದಾಳಿ ನಮ್ಮ ಕರ್ನಾಟಕದಲ್ಲೂ ನಡೆದು ಹೋಗುತ್ತಾ ರಕ್ತ ಪಿಪಾಸುಗಳು ಕರ್ನಾಟಕದಲ್ಲೂ ಅಮಾಯಕ ಜನರ ರಕ್ತ ದೋಕುಳಿ ಆಡ್ತಾರ. ಭೀಕರ ಸಾವು ನೋವಿಗೆ ಕಾರಣರಾಗ್ತಾರ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಇಂಥ ಅನುಮಾನಗಳು ಹುಟ್ಕೊಳ್ಳೋಕೆ ಹಲವು ಕಾರಣಗಳು ಕೂಡ ಇವೆ. ಅಷ್ಟಕ್ಕೂ ಏನು ಆ ಕಾರಣಗಳು ಅಂತೀರಾ? ಅದೇ ಲಂಕಾದಲ್ಲಿ ಸರಣಿ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದ ಉಗ್ರರು ಈ ಹಿಂದೆ ನಮ್ಮ ಬೆಂಗಳೂರಿಗೆ ಬಂದು ಹೋಗಿದ್ರು ಅನ್ನೋದು. ಎಸ್, ಲಂಕಾ ಸ್ಫೋಟಕ್ಕೆ ಕಾರಣವಾಗಿರೋ ಕೆಲ ಉಗ್ರರು ನಮ್ಮ ಕರ್ನಾಟಕಕ್ಕೆ ಈ ಹಿಂದೆಯೇ ಬಂದು ಹೋಗಿದ್ರಂತೆ. ಇಂಥ ಭಯಾನಕ ಮಾಹಿತಿಯನ್ನ ಕೆಲ ಹಿರಿಯ ಪೊಲೀಸ್ ಮೂಲಗಳೇ ಬಿಟ್ಕೊಟ್ಟಿವೆ. ಹಾಗಾದ್ರೆ ಅಮಾಯಕ ಜನರ ಜೀವದ ಜೊತೆ ಚೆಲ್ಲಾಟ ಆಡೋ ಭಸ್ಮಾಸುರರು ಕರ್ನಾಟಕದ ಎಲ್ಲೆಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು, ಅದಕ್ಕೆ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ರು ಅನ್ನೋ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಮತ್ತೊಂದು ಬೆಚ್ಚಿ ಬೀಳಿಸೋ ಸ್ಟೋರಿಯನ್ನ ನಿಮಗೆ ಹೇಳಲೇಬೇಕು. ಅಷ್ಟಕ್ಕೂ ಏನಪ್ಪ ಅದು ಬೆಚ್ಚಿ ಬೀಳಿಸೋ ಸ್ಟೋರಿ ಅಂತೀರಾ? ಅದೇ ಪ್ರಧಾನಿ ಮೋದಿ ಹತ್ಯೆಗೆ ಉಗ್ರರು ಭಯಾನಕ ಸಂಚು ರೂಪಿಸಿರೋದು. ಪ್ರಧಾನಿ ಮೋದಿ ಹತ್ಯೆಗೆ ಉಗ್ರರ ಸ್ಕೆಚ್. ಮೋದಿ ಪ್ರಚಾರ ಸಭೆ ಮೇಲೆ ಉಗ್ರರ ಗರಿನೆರಳು. ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೆ ಉಗ್ರರು ಮತ್ತೆ ಸ್ಕೆಚ್ ಹಾಕಿರೋ ಶಂಕೆ ವ್ಯಕ್ತವಾಗಿದೆ. ಬಿಹಾರದ ವಾಲ್ಮೀಕಿ ನಗರದಲ್ಲಿ ಶನಿವಾರ ಮಧ್ಯಾಹ್ನ ಮೋದಿ ಪ್ರಚಾರ ನಡೆಸಲು ಮುಂದಾಗಿದ್ರು. ಇದೇ ವೇಳೆ ಮೋದಿಯನ್ನ ಹತ್ಯೆ ಮಾಡೋಕೆ ಉಗ್ರರು ಸಂಚು ರೂಪಿಸಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿತ್ತು. ಸ್ಕೆಚ್ ಶಂಕೆ ವ್ಯಕ್ತವಾಗಿದ್ರಿಂದ ಬಿಹಾರದ ಪಶ್ಚಿಮ ಚಂಪಾರಣ್ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಲಷ್ಕರ್ ಜಮಾತ್ ಉದ್ದಾವ ಉಗ್ರರಿಂದ ಸಂಚು.
ಎಸ್, ಲಷ್ಕರ್ ಎ ತೊಯ್ಬಾ ಹಾಗೂ ಜಮಾತ್ ಉದ್ ದಾವಾ ಅನ್ನೋ ಎರಡು ಉಗ್ರ ಸಂಘಟನೆಗಳ ಸಂಚಿನ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಸಿಕ್ಕಿತು. ಶಾಹಿಲ್ ಖಾನ್ ಅನ್ನೋ ಉಗ್ರ ಮೋದಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಅಂತ ತಿಳಿದು ಬಂದಿದೆ. ಬೇಹುಗಾರಿಕೆ ಮಾಹಿತಿ ಹಿನ್ನೆಲೆ ಪಶ್ಚಿಮ ಚಂಪಾರಣ್ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಪ್ರಧಾನಿ ಮೋದಿ ಹತ್ಯೆಗೆ ಫಿಕ್ಸ್ ಆಯ್ತಾ ಡೇಟ್? ಪೊಲೀಸ್ ಕಮಿಷನರ್ಗೆ ಬಂದಿತ್ತ ವಾರ್ನಿಂಗ್ ಇಮೇಲ್? ಎಸ್, ಪ್ರಧಾನಿ ಮೋದಿಯನ್ನ 2019 ನವೆಂಬರ್ ತಿಂಗಳಲ್ಲೇ ಹತ್ಯೆ ಮಾಡೋದಾಗಿ ಈ ಹಿಂದೆ ಇಮೇಲ್ ಒಂದು ದೆಹಲಿ ಪೊಲೀಸ್ ಕಮಿಷನರ್ ಅಮೂಲ್ಯ ಪಟ್ನಾಯಕ್ಗೆ ಬಂದಿತ್ತು. ಒಂದು ಸಾಲಿನ ಆ ಇಮೇಲ್ ಕಳಿಸಿದ್ದು ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದು ಏನಂದ್ರೆ, ಈ ಬೆದರಿಕೆ ಇಮೇಲ್ ಈಶಾನ್ಯ ರಾಜ್ಯಗಳಿಂದ ಬಂದಿದೆ ಅನ್ನೋದು, ಅದರಲ್ಲೂ ಅಸ್ಸಾಂನ ಸರ್ವರ್ ಮೂಲಕ ಈ ಮೇಲ್ ಕಳುಹಿಸಲಾಗಿತ್ತು ಅನ್ನೋದು ಗೊತ್ತಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಪ್ರಧಾನಿ ಮೋದಿ ಹತ್ಯೆಗೆ ಉಗ್ರರು ಸಂಚು ರೂಪಿಸಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಸಾಕಷ್ಟು ಸಲ ಸಂಚುಗಳು ನಡೆದಿದ್ವು, ಅನಂತರ ಅವೆಲ್ಲ ವಿಫಲವಾಗಿದ್ವು. ಆ ಸಂಚುಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಸ್ಕೆಚ್ ನಂಬರ್ 1, 2004 ನಾಲ್ವರು ಉಗ್ರರಿಂದ ಮೋದಿ ಹತ್ಯೆ ಪ್ಲಾನ್. ಅದು 2004 ಮುಂಬೈ ಮೂಲದ ಇಶ್ರಾಜ್ ಜಹಾನ್ ಪ್ರಾಣೇಶ್ ಪಿಳ್ಳೈ ಅಲಿಯಾಸ್ ಜಾವಿದ್ ಶೇಖ್ ನೊಂದಿಗೆ ಅಮ್ಜದ್ ಅಲಿ ಜೀಶನ್ ಜೋಹರ್ ಎಂಬ ನಾಲ್ವರು ಅಂದಿನ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿಯ ಹತ್ಯೆಗೆ ಸಂಚು ರೂಪಿಸಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಕೂಡಲೇ ಎಚ್ಚೆತ್ತ ಗುಜರಾತ್ ಪೊಲೀಸರು ಈ ನಾಲ್ವರನ್ನ ನಡು ರಸ್ತೆಯಲ್ಲೇ ಒಡೆದು ಉರುಳಿಸಿದ್ರು. ಸ್ಕೆಚ್ ನಂಬರ್ 2, ಎಲ್ಇಟಿಯಿಂದ ಮೋದಿ ಹತ್ಯೆಗೆ ಸಂಚು. ಅದು 2009 ಜೂನ್ ತಿಂಗಳು. ಪಾಕ್ ಮೂಲದ ಲಷ್ಕರಿ ತೊಯ್ಬಾ ಭಯೋತ್ಪಾದಕ ಸಂಘಟನೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹತ್ಯೆಗೆ ವಿಸ್ತೃತ ಸಂಚು ರೂಪಿಸಿತ್ತು. ಇದನ್ನು ವಿಕಿಲೀಕ್ಸ್ ವೆಬ್ಸೈಟ್ ಹೊರಗೆಳೆದಿತ್ತು. ಲಷ್ಕರ್ ನಾಯಕ ಶಫಿ ಸಂಚಿನ ರೂವಾರಿ ಅಂತ ತಿಳಿದು ಬಂದಿತ್ತು. ಸ್ಕೆಚ್ ನಂಬರ್ 3, ಪಾಕ್ ಗೂಢಾಚಾರರ ಪ್ಲಾನ್ ಫ್ಲಾಪ್. ಸೋಫಿಯಾ ಮತ್ತು ಇಮ್ರಾನ್ ಪಾಕಿಸ್ತಾನಿ ಗೂಢಾಚಾರರು. ಇವರನ್ನ 2011 ಡಿಸೆಂಬರ್ನಲ್ಲಿ ಭಾರತದಲ್ಲಿ ಬಂಧಿಸಲಾಗಿತ್ತು. ಹೆಚ್ಚಿನ ವಿಚಾರಣೆ ವೇಳೆ ನರೇಂದ್ರ ಮೋದಿ ಹತ್ಯೆ ಜೊತೆಗೆ ಗುಜರಾತ್ನಲ್ಲಿ ಪ್ರಮುಖ ಕಾರ್ಯಾಚರಣೆ ರೂಪಿಸಲು ಐಎಸ್ಐ ನಿರ್ಧರಿಸಿತ್ತು ಅಂತ ಅವರು ಬಾಯ್ಬಿಟ್ಟಿದ್ರು. ಸ್ಕೆಚ್ ನಂಬರ್ 4, ಬಿಹಾರದ ಪಾಟ್ನಾದಲ್ಲಿ ಸರಣಿ ಬಾಂಬ್ ಸ್ಫೋಟ. ಎಸ್, 2013 ಅಕ್ಟೋಬರ್ನಲ್ಲಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಹಾರದ ಪಾಟ್ನಾದಲ್ಲಿ ನಡೆದ ಹೂಂಕಾರ್ ರ್ಯಾಲಿಯನ್ನು ಉದ್ದೇಶಿಸಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮೋದಿ ಮಾತನಾಡಬೇಕಿತ್ತು. ರ್ಯಾಲಿಯಲ್ಲಿ 300,000 ಜನರು ಭಾಗವಹಿಸಿದ್ರು. ಈ ವೇಳೆ ಗಾಂಧಿ ಮೈದಾನ ಸೇರಿದಂತೆ ಹಲವೆಡೆ 9 ಸರಣಿ ಬಾಂಬ್ ಸ್ಫೋಟಗೊಂಡು 6 ಜನರು ಮೃತಪಟ್ಟಿದ್ದಾರೆ, 85 ಜನರು ಗಾಯಗೊಂಡಿದ್ದರು. ನಂಬರ್ 5, ಜೈಲ್ನಲ್ಲಿ ಪ್ರಧಾನಿ ಹತ್ಯೆಗೆ ಸಂಚು. 2015 ಏಪ್ರಿಲ್ನಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ರು 5 ಭಯೋತ್ಪಾದಕರು. ಇದನ್ನ ಗಮನಿಸಿದ್ದ ತೆಲಂಗಾಣ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ವೆರಂಗಲ್ ಜೈಲಿಗೆ ಕಳಿಸಿದ್ರು. ಆದ್ರೆ ಜೈಲ್ನಲ್ಲಿದ್ದುಕೊಂಡೇ ಮೋದಿ ಹತ್ಯೆಗೆ ಸ್ಕೆಚ್ ಹಾಕಿ ಎಸ್ಕೇಪ್ ಆಗಲು ಯತ್ನಿಸಿದ್ರು ಆ ಪಾಪಿಗಳು. ಸ್ಕೆಚ್ ನಂಬರ್ 6, ಸ್ನೈಪರ್ ರೈಫಲ್ನಿಂದ ಹತ್ಯೆಗೆ ನಡೆದಿತ್ತು ಪ್ಲಾನ್. ಅದು 2018 ಮೇ 10, ಮೋದಿ ಹತ್ಯೆಗೆ ಗುಜರಾತ್ ಮೂಲದ ಶಂಕಿತ ಉಗ್ರರಾದ ಉಬೈದ್ ಮಿರ್ಜಾ ಮತ್ತು ಕಾಸಿಮ್ ಸ್ಟಿಂಬರ್ ವಾಲಾ ಸಂಚು ರೂಪಿಸಿದ್ರು. ಸ್ನೈಪರ್ ರೈಫಲ್ನಿಂದ ಮೋದಿಯನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ರು. ಈ ಬಗ್ಗೆ ಈ ಇಬ್ಬರು ಆನ್ಲೈನ್ ಮೆಸೇಜಿಂಗ್ ಆಪ್ನಲ್ಲಿ ಡಿಸ್ಕಸ್ ಕೂಡ ಮಾಡ್ತಾರೆ. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಗುಜರಾತ್ನ ಆಂಟಿ ಟೆರರಿಸಂ ಸ್ಕ್ವಾಡ್ ಈ ಇಬ್ಬರನ್ನ ಬಂಧಿಸಿತ್ತು. ಸ್ಕೆಚ್ ನಂಬರ್ 7, ಕೆಂಪು ಉಗ್ರರಿಂದ ಮೋದಿ ಹತ್ಯೆಗೆ ಸಂಚು. 2018 ಜೂನ್ನಲ್ಲಿ ಮೋದಿ ಹತ್ಯೆಗೆ ಮಾವೋವಾದಿ ನಕ್ಸಲರು ಸಂಚು ರೂಪಿಸಿದ್ರು.
ಡೇಟ್ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ ರೀತಿಯಲ್ಲೇ ಹತ್ಯೆ ಮಾಡೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಈ ಸ್ಫೋಟಕ ಮಾಹಿತಿಯನ್ನ ಪುಣೆ ಪೊಲೀಸರು ಬೇಗನೆ ಪತ್ತೆ ಹಚ್ಚಿ ಐವರನ್ನ ಬಂಧಿಸಿದ್ರು. ಆ ಪೈಕಿ ಬಂಧಿತ ರೋನಾ ವಿಲ್ಸನ್ ಅವರ ದೆಹಲಿ ನಿವಾಸದಲ್ಲಿ ಮೋದಿ ಅವರ ಹತ್ಯೆ ಸಂಚಿನ ಕುರಿತು ಪತ್ರ ಸಿಕ್ಕಿತ್ತು. ಇವಿಷ್ಟೇ ಅಲ್ಲ, ಮೋದಿ ನೋಟ್ ಬ್ಯಾನ್ ಮಾಡಿದಾಗ್ಲೂ ಮೋದಿ ಹತ್ಯೆಗೆ ಉಗ್ರರು ಸಂಚು ರೂಪಿಸಿದ್ರು ಎನ್ನಲಾಗುತ್ತೆ. ಈ ವೇಳೆ ನಾನು ಯಾವ ಉಗ್ರರ ದಾಳಿಗೂ ಹೆದರಲ್ಲ ಅಂತ ಮೋದಿ ಹೇಳ್ಕೊಂಡಿದ್ರು. ಕೈಸೆ ಕೈಸಿ ತಾಕತೋ ಸೇ ಲಡಾಯಿ ಮೋಲ್ ಲಿ ಹೈ ಮೈ ಜಾನ್ತಾ ಹೂ ಮೈ ಜಾನ್ತಾ ಹೂ ಕೈಸೆ ಕೈಸೆ ಲೋಗ್ ಮೇರೆ ಖಿಲಾಫ್ ಹೋ ಜಾಯೆಂಗೆ ಮೈ ಜಾನ್ತಾ ಹೂ 70 ಸಾಲ ಕಾ ಉನ್ಕಾ ಮೈ ಲೂಟ್ ರಹಾ ಹೂ ಮುಜೆ ಜಿನ್ನಾ ನಹೀ ಛೋಡೆಂಗೆ ಮುಜೆ ಬರ್ಬಾದ್ ಕರ್ಕೆ ರಹೆಂಗೆ ಉನ್ಕೋ ಜೋ ಕರ್ನಾ ಹೈ ಕರೇ. ಆಪ್ಕೆ ಮೋದಿ ಸೇ ಇತ್ನಿ ನಫರತ್ ಹೋ ಗಯಿ ಹೈ इतनी नफरत हो गई है कि वो मोदी को मारने तक के सपने देखने लगे. ಸದ್ಯ ಗುಪ್ತಚರ ಮಾಹಿತಿ ಪ್ರಕಾರ ಬಾಲಾಕೋಟ್ ಮೇಲೆ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಉಗ್ರರು ಯತ್ನಿಸುತ್ತಿದ್ದಾರಂತೆ. ಹೀಗೆ ಲೋಕಸಭಾ ಚುನಾವಣಾ ಟೈಮ್ನಲ್ಲಿ ಒಂದು ಕಡೆ ಮೋದಿ ಹತ್ಯೆಗೆ ಉಗ್ರರು ಸಂಚು ರೂಪಿಸುತ್ತಿದ್ರೆ ಮತ್ತೊಂದು ಕಡೆ ಬೆಂಗಳೂರಿಗೂ ಉಗ್ರರು ಬಂದು ಹೋಗಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದು ಕರುನಾಡಿನಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ. ಶ್ರೀಲಂಕಾದಲ್ಲಿ ವಿಧ್ವಂಸಕ ಕೃತ್ಯವೆಸಗಿದ ಉಗ್ರರು ಬೆಂಗಳೂರಿಗೂ ಬಂದು ಹೋಗಿದ್ರ, ಕರುನಾಡಿನಲ್ಲೂ ರಕ್ತ ದೋಕುಳಿ ಆಡೋಕೆ ಅವರು ಸಂಚು ರೂಪಿಸಿದ್ರ. ಹಾಗಾದ್ರೆ ನರಕಾಸುರರ ಆ ಡೆಡ್ಲಿ ಸ್ಕೆಚ್ ಹೇಗಿತ್ತು? ಈ ಬಗ್ಗೆ ಪೊಲೀಸರು ಹೇಳೋದೇನು? ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್. ಅಮ್ಮ ಎಷ್ಟು ದುಬಾರಿ ಇದ್ರು ಎದುರು ಮನೆಯನ್ನು ಇಷ್ಟೊಂದು ಲೈಟ್ಗಳನ್ನು ಹೆಂಗೆ ಉರಿಸ್ತಾ ಇದ್ದ? Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states,
1200 plus reporters, 67 plus crore viewers. India's largest news network, News 18 Network. ಉಗ್ರರ ಕಣ್ಣು ಕರ್ನಾಟಕದ ಮೇಲೆ ಬಿದ್ದಿತ್ತ. ಅವರು ಈ ಹಿಂದೆ ಬೆಂಗಳೂರಿಗೆ ಬಂದು ಹೋಗಿದ್ರ. ಹಾಗಾದ್ರೆ ಆ ರಕ್ತ ಪಿಪಾಸುಗಳು ಕರುನಾಡಿನಲ್ಲಿ ರಕ್ತ ದೋಕುಳಿ ಆಡೋಕೆ ರೂಪಿಸಿದ್ರ ಭಯಾನಕ ಪ್ಲಾನ್ ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ದೇಶದಲ್ಲಿ ಸಂಸತ್ ಚುನಾವಣೆ ನಡೆಸಿದೆ. ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ 29 ರಾಜ್ಯಗಳಿಗೂ ಹೋಗಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಇದೇ ಸರಿಯಾದ ಟೈಮ್ ಅಂತ ಭಾವಿಸಿರೋ ಕೆಲ ಉಗ್ರರು ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಆದರೆ ಮೋದಿ ಸುತ್ತ ಇರೋ ಟೈಟ್ ಸೆಕ್ಯೂರಿಟಿಯನ್ನು ದಾಟಿ ಉಗ್ರರಲ್ಲ, ಒಂದು ಸಣ್ಣ ಇರುವೆ ಕೂಡ ಮೋದಿ ಬಳಿ ಸುಳಿಯೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗುತ್ತಿದೆ. ಒಂದು ಕಡೆ ಪ್ರಧಾನಿ ಮೋದಿ ಹತ್ಯೆಗೆ ಉಗ್ರರು ಸಂಚು ರೂಪಿಸಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿರುವಾಗಲೇ ಮತ್ತೊಂದು ಕಡೆ ಉಗ್ರರು ಬೆಂಗಳೂರಿಗೂ ಬಂದು ಹೋಗಿದ್ದಾರೆ ಅನ್ನೋ ಸುದ್ದಿಯೂ ಹರಿದಾಡ್ತಿದೆ. ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗಳು, ಬಸ್ ಮತ್ತು ರೈಲ್ವೆ ಸ್ಟೇಷನ್ಗಳು ಸೇರಿದಂತೆ ಧಾರ್ಮಿಕ ಕೇಂದ್ರಗಳ ಮೇಲೆ ರಕ್ತ ಪಿಪಾಸುಗಳ ಕರಿನೆರಳು ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಲಂಕಾ ದಾಳಿಯ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಟಿ ಸುನಿಲ್ ಕುಮಾರ್ ಹೇಳೋದೇನು ಗೊತ್ತಾ, ಶ್ರೀಲಂಕಾದಲ್ಲಿ ಸ್ಫೋಟಕ ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಈ ಬಗ್ಗೆ ಅರಿವು ಮೂಡಿಸಲು ಮತ್ತು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಈಗಾಗಲೇ ನಾವು ಠಾಣಾ ಮಟ್ಟದಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಅವರ ಮಟ್ಟದಲ್ಲಿ ಸಹ ನಾವು ಮುಖ್ಯಸ್ಥರು ಏನಿದ್ದಾರೆ ಪ್ರಾರ್ಥನಾ ಸ್ಥಳಗಳು, ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರಾರ್ಥನಾ ಸ್ಥಳಗಳು, ಮಾಲ್ಸ್, 5-star ಹೋಟೆಲ್ಸ್, ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿಗೆ ಹೊಂದಿಕೊಂಡಂಥ ಸಂಸ್ಥೆಗಳಿದೆ, ಆ ಸಂಸ್ಥೆಗಳ ಮುಖ್ಯಸ್ಥರನ್ನು ಕರೆದು ಈಗಾಗಲೇ ಅವರಿಗೆ ಸಭೆಗಳನ್ನು ಮಾಡಿ ಸೂಚನೆಗಳನ್ನು ನೀಡಿದ್ವಿ. ಕೇಳಿದ್ರಲ್ಲ, ಶ್ರೀಲಂಕಾ ಬಾಂಬ್ ದಾಳಿ ಬೆನ್ನಲ್ಲೇ ಬೆಂಗಳೂರು ಪೊಲೀಸರಿಗೆ ಕೇಂದ್ರ ಗುಪ್ತಚರ ಮೂಲಗಳಿಂದ ಕೆಲ ಮಾಹಿತಿ ಬಂದಿದೆಯಂತೆ. ಅದರ ಮೇರೆಗೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತು ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಗುಪ್ತಚರ ಇಲಾಖೆಯಿಂದಾಗಲಿ ಅಥವಾ ಇನ್ನು ಬೇರೆ ಮೂಲಗಳಿಂದಾಗಲಿ ನಮ್ಮ ಬಂದ ಮಾಹಿತಿ ಮೇರೆಗೆ ಅದಕ್ಕೆ ಅನುಗುಣವಾಗಿ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ. ಹೈ ಅಲರ್ಟ್ ಅಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ, ಜನರಲ್ ಆಗಿ ಅಲರ್ಟ್ ಮೆಸೇಜಸ್ ಬರ್ತಾ ಇರ್ತದೆ. ಅದರ ಪ್ರಕಾರ ಎಲ್ಲಿ ಬೇಸಿಕಲಿ ಜನನಿಬಾಡ ಪ್ರದೇಶಗಳು ಏನಿದೆ ಅದರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ತಾ ಇದ್ವಿ. ಜನನಿಬಿಡ ಪ್ರದೇಶಗಳೇ ಉಗ್ರರ ಮೇನ್ ಟಾರ್ಗೆಟ್. ಹೀಗಾಗಿ ಪೊಲೀಸರು ಕೂಡ ಜನನಿಬಿಡ ಪ್ರದೇಶಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಚ್ಚಿ ಬೀಳಿಸೋ ವಿಷಯ ಏನಂದ್ರೆ, ಪುಲ್ವಾಮಾ ಉಗ್ರರ ದಾಳಿಗೆ ಭಾರತ ಪ್ರತೀಕಾರ ತೀರಿಸಿಕೊಂಡಿತ್ತು. ಫೆಬ್ರವರಿ 26 ರಾತ್ರಿ ಬಾಲಾಕೋಟ್ನಲ್ಲಿರೋ ಉಗ್ರರ ಶಿಬಿರಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿತ್ತು. ಈ ದಾಳಿಯಲ್ಲಿ ಸುಮಾರು 300 ಉಗ್ರರನ್ನ ಭಾರತೀಯ ಸೇನೆ ಕೊಂದಿದ್ದೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಉಗ್ರ ಸಂಘಟನೆಗಳು ಹವಣಿಸ್ತಾವೆ ಅಂತ ಭಾವಿಸಿರೋ ಭಾರತ ಸರ್ಕಾರ ಅವತ್ತಿನಿಂದ ಇವತ್ತಿನವರೆಗೂ ದೇಶದ ಉದ್ದಗಲಕ್ಕೂ ಹೈ ಅಲರ್ಟ್ ಘೋಷಿಸಿದ್ದಾರೆ. ಅದರಲ್ಲೂ ಉಗ್ರರು ಬೆಂಗಳೂರು, ಮುಂಬೈ, ದೆಹಲಿ ಮತ್ತು ಹೈದರಾಬಾದ್ ನಗರಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲೂ ದೊಡ್ಡ ಮಟ್ಟದ ಭದ್ರತೆಯನ್ನು ಒದಗಿಸಲಾಗಿದೆ. ಹೀಗೆ ಭಾರತದಲ್ಲಿ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ಉಗ್ರರು ಶ್ರೀಲಂಕಾದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದ್ರು ಅಂತ ಹೇಳಲಾಗುತ್ತೆ. ಭಾರತದ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿತ್ತು ಲಂಕಾ.
ನಿರ್ಲಕ್ಷ್ಯದಿಂದ ತೆರಬೇಕಾಯಿತು ಭಾರಿ ಬೆಲೆ. ಎಸ್, ಬಾಲಾಕೋಟ್ ದಾಳಿಯ ನಂತರ ಭಾರತದಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ. ಉಗ್ರ ಚಟುವಟಿಕೆಗಳ ಮೇಲೆ ಭದ್ರತಾ ಪಡೆ ಹದ್ದಿನ ಕಣ್ಣಿಟ್ಟಿತ್ತು. ಇದೇ ವೇಳೆ ದ್ವೀಪ ರಾಷ್ಟ್ರ ಲಂಕಾದಲ್ಲಿ ಉಗ್ರರು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಾರೆ ಅನ್ನೋ ಮಾಹಿತಿ ಭಾರತದ ಗುಪ್ತಚರ ಇಲಾಖೆಗೆ ಗೊತ್ತಾಗಿತ್ತು. ಈ ವಿಷಯವನ್ನು ಲಂಕಾ ಸರ್ಕಾರದೊಂದಿಗೆ ಹಂಚಿಕೊಂಡಿದ್ದ ಭಾರತ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿತ್ತು. ಆದರೆ ಭಾರತದ ಎಚ್ಚರಿಕೆಯನ್ನು ಲಂಕಾ ಸರ್ಕಾರ ನಿರ್ಲಕ್ಷಿಸಿದ್ದರಿಂದಲೇ ಕೊಲಂಬೋದಲ್ಲಿ ಒಟ್ಟು ಸರಣಿ ಆತ್ಮಾಹುತಿ ಬಾಂಬ್ಗಳು ಸ್ಫೋಟಗೊಂಡವು ಅಂತ ಹೇಳಲಾಗುತ್ತೆ. ಇನ್ನ ಭಾರತೀಯ ಗುಪ್ತಚರ ಇಲಾಖೆ ಅಲರ್ಟ್ ಆಗಿದ್ದ ವೇಳೆಯೇ ಬೆಂಗಳೂರಿಗೂ ಕೆಲ ಉಗ್ರರು ಬಂದು ಹೋಗಿರೋದು ಬಯಲಾಗಿದೆ. ಐಷಾರಾಮಿ ಹೋಟೆಲ್ಗಳು, ಬಸ್ ಮತ್ತು ರೈಲ್ವೆ ಸ್ಟೇಷನ್ಗಳು, ಚರ್ಚ್, ಮಸೀದಿ ಮತ್ತು ದೇವಾಲಯಗಳಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆಸೋಕೆ ಸಂಚು ರೂಪಿಸಿದ್ರು ಅನ್ನೋ ಮಾಹಿತಿ ಹರಿದಾಡ್ತಿದೆ. ಇದೇ ಕಾರಣಕ್ಕೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿರೋದು ಅಂತ ಹೇಳಲಾಗುತ್ತಿದೆ. ಕೆಲ ಮೂಲಗಳ ಪ್ರಕಾರ ಸಾಕಷ್ಟು ಉಗ್ರರು ನಮ್ಮ ನಿಮ್ಮ ನಡುವೆ ಇದ್ರೂ ಅವರೇ ಉಗ್ರರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಆಗ್ತಾನೆ ಇಲ್ಲ. ಆದ್ರೆ ನಮ್ಮ ನಿಮ್ಮ ನಡುವೆ ಇದ್ಕೊಂಡು ಕೆಲವರು ಸ್ಲೀಪರ್ ಸೆಲ್ಗಳ ರೀತಿ ಕೆಲಸ ಮಾಡ್ತಿದ್ದಾರೆ. ಇಂಥವರ ಮೇಲೆ ಕೇಂದ್ರ ಗುಪ್ತಚರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಅಂತ ಹೇಳಲಾಗುತ್ತಿದೆ. ಈ ರಕ್ತ ಪಿಪಾಸುಗಳು ವಿಧ್ವಂಸಕ ಕೃತ್ಯಗಳನ್ನ ಎಸ್ಕೋಕ್ಕೂ ಮುನ್ನವೇ ಹೊಸಕಿ ಹಾಕಲು ಭದ್ರತಾ ಪಡೆ ಭರ್ಜರಿ ಪ್ಲಾನ್ ಮಾಡಿದೆ ಅನ್ನೋ ಸುದ್ದಿಯೂ ಹರಿದಾಡ್ತಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಹೇಗಿದೆ ಸೆಕ್ಯೂರಿಟಿ? ಉಗ್ರರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತಾರಾ ಬೆಂಗಳೂರು ಪೊಲೀಸರು? ಅದನ್ನ ನೋಡೋಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಒಂದು ಒಳ್ಳೆ TMT ಕಂಬಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಸಾಲದು. Sixteen channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers, India's largest news network, News 18 Network. Channels, 15 languages, 26 states, 1200 plus reporters, 67 plus crore viewers. ಬೆಂಗಳೂರು ಉಗ್ರರ ಫೇವರೇಟ್ ಪ್ಲೇಸ್ ಆಗಿದೆಯಾ? ಬೆಂಗಳೂರಿಗೆ ಬಂದು ಹೋಗೋ ಭಸ್ಮಾಸುರರನ್ನ ಮಟ್ಟ ಹಾಕೋದು ಹೇಗೆ? ಸ್ವಲ್ಪ ಯಾಮಾರಿದ್ರೆ ಬೆಂಗಳೂರಿನಲ್ಲಿ ನಡೆದೆ ಹೋಗುತ್ತಾ ಲಂಕೆಗಿಂತಲೂ ಭಯಾನಕ ದಾಳಿ. ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್.
ಸಿಲಿಕಾನ್ ಸಿಟಿ ಬೆಂಗಳೂರು ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ. ಪ್ರತಿದಿನ ದೇಶದ ಮೂಲೆ ಮೂಲೆಗಳಿಂದ ಜನ ವಿವಿಧ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದಿಳಿತಾರೆ. ಇಂಥ ಜನರ ಮಧ್ಯೆ ಉಗ್ರರು ಕೂಡ ಸದ್ದಿಲ್ಲದೆ ಬಂದು ಬೆಂಗಳೂರು ಸೇರ್ತಾರೆ. ಹೀಗಾಗಿ ಗುಪ್ತಚರ ಇಲಾಖೆಗೆ ಉಗ್ರರನ್ನ ಪತ್ತೆ ಹಚ್ಚೋದು ಹರಸಾಹಸವಾಗಿ ಹೋಗಿದೆ. ಆದ್ರೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರೋ ಗುಪ್ತಚರ ಇಲಾಖೆ ಒಂದೇ ಒಂದು ಸಣ್ಣ ಅನುಮಾನ ಬಂದರೂ ಉಗ್ರರ ಹುಟ್ಟಡಗಿಸಿ ಬಿಡುತ್ತೆ. ಗುಪ್ತಚರ ಇಲಾಖೆ ಮಾಹಿತಿ ಆಧಾರದ ಮೇಲೆ ಬೆಂಗಳೂರು ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಇನ್ನ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ಮತ್ತು ಕೆಲ ಸಮಯದಲ್ಲಿ ಭದ್ರತೆಯನ್ನ ಲೆಕ್ಕಿಸದೆ ಓಡಿ ಬಂದು ಮಕ್ಕಳನ್ನ ಮಾತನಾಡಿಸ್ತಾರೆ. ಮೋದಿಯ ಇಂಥ ಗುಣನೇ ಜನರಿಗೆ ಇಷ್ಟವಾಗೋದು. ಆದ್ರೆ ಇದನ್ನೇ ವೀಕ್ನೆಸ್ ಅಂತ ಪರಿಗಣಿಸಿರೋ ಉಗ್ರರು ಮೋದಿ ಹತ್ಯೆಗೆ ಮಹಿಳೆಯರು ಮತ್ತು ಮಕ್ಕಳನ್ನೇ ಸೂಸೈಡ್ ಬಾಂಬರ್ಗಳನ್ನಾಗಿ ರೆಡಿ ಮಾಡ್ತಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಧಾನಿ ಮೋದಿಗೆ ಹೆಜ್ಜೆ ಹೆಜ್ಜೆಗೂ ಆಪತ್ತು ಎದುರಾಗ್ತಿದೆ. ಯಾವ ದಿಕ್ಕಿನಿಂದ ಶತ್ರುಗಳು ಅಟ್ಯಾಕ್ ಮಾಡ್ತಾರೋ ಅನ್ನೋ ಭಯ ಆವರಿಸಿದೆ. ಹೀಗಾಗಿ ಮೋದಿ ಬಹಿರಂಗ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗೋಕ್ಕೂ ಮುನ್ನ ಮತ್ತಷ್ಟು ಭದ್ರತೆಯನ್ನ ಬಿಗಿಗೊಳಿಸಬೇಕಾಗಿದೆ. ನೋಡಿದ್ರಲ್ಲ ಉಗ್ರರು ಬೆಂಗಳೂರಿಗೆ ಹೇಗೆ ನುಸುಳಿ ಬರ್ತಾರೆ ಮತ್ತು ಅವರು ಪ್ರಧಾನಿ ಮೋದಿ ಹತ್ಯೆಗೆ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಇದೇ ಹೊತ್ತಿನ ಫೋಕಸ್ 18 ನೋಡ್ತಾರೆ.